ನಮಸ್ಕಾರ. ನಮ್ಮ ಸುಂದರ ನನಗೆ ಭಾಳ ವರ್ಷದಿಂದ, ಸಾಧಾರಣ ಒಂದು 2005 ಅಥವಾ 2006 ವರ್ಷಗಳ ಹಿಂದೆ ಅವನು ನನ್ನ ಜೊತೆಯಲ್ಲೆಲ್ಲ ಇದ್ದು ಇವತ್ತು ಅವನು ನಿರ್ದೇಶನ ಮಾಡಿದ್ದಾನೆ. ಅವನ ಇಂಟ್ರೆಸ್ಟ್, ಅವನ ಯಕ್ಷಗಾನದ ಒಂದು ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ಗಳಲ್ಲಿ ಬೆಂಗಳೂರಿಗೆ ತಂಡಗಳನ್ನೆಲ್ಲ ಕರ್ಕೊಂಡು ಬಂದು ಸ್ಕ್ರಿಪ್ಟೆಲ್ಲ ಮಾಡಿ ಆ ಸ್ಕ್ರಿಪ್ಟ್ಗಳನ್ನು ಕೆಲವು ನಾಟಕಗಳೆಲ್ಲ ಮಾಡಿಸಿ ಮಾಡ್ತಾಯಿದ್ದೆ. ಆವಾಗಲೂ ನಾನು ಎಲ್ಲ ಹೋಗಿ ಬರ್ತಾಯಿದ್ದೆ. ಅವನ ಇಂಟ್ರೆಸ್ಟು ತುಂಬ ಆಯಿತು. ಮತ್ತು ನನ್ನ ಜೊತೆಯಲ್ಲಿ ಶಂಕರ ಪುಣ್ಯಕೋಟಿ ಫಿಲಮಲ್ಲಿ ಜೊತೆ ಜೊತೆಯಾಗಿ ಇದ್ದು ಸುಂದರ ಆಗ್ಬೋದು ಅಥವಾ ರಾಘವೇಂದ್ರ ಆಗ್ಬೋದು, ಇವರಿಬ್ಬರು ಎಷ್ಟು ಇಂಟ್ರೆಸ್ಟ್ ಅಂದರೆ ಅವ್ರಿಗೆ ನಾನು ಏನೇ ಒಂದು ಲೊಕೇಶನ್ಗಳು ಅಥವಾ ಪ್ರಾಪರ್ಟೀಸ್ಗಳೆಲ್ಲ ಕೇಳಿದ್ರೆ ನನ್ನ ಜೊತೆಯಲ್ಲಿ ಆ ಕಡೆ ಬಲಗೈ ಮಂಗಳಾಗಿ ನಾನು ಕೆಲಸ ಮಾಡಿದೆ. ಇವತ್ತು ಆಮೇಲೆ ಒಂದೆಷ್ಟೋ ನಾಟಕಗಳೆಲ್ಲ ಮಾಡಿಸ್ಕೊಂಡು ಬಂದಿದ್ದಾನೆ ಸುಂದರ. ಆದರೆ ಈ ಫಿಲಿಮು ನನಗೆ ಭಾಳ ನಿರ್ದೇಶಕನಾಗಿ ಫಸ್ಟ್ ಟೈಮು ಅಂತ ಅನಿಸ್ಲೇ ಇಲ್ಲ. ನಾನು ಸಾಧಾರಣ 39 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೀನಿ, ಆದರೆ ಈಗ ಸುಂದರ ಮಾಡಿರೋದು ಈ ಫಿಲಿಮು ಭಾಳ ಎಕ್ಸಲೆಂಟ್ ಆಗಿದೆ. ನಾನು ನೋಡಿದೆ, ಈಗ ಪ್ರೋಮೋ ನೋಡಿದೆ, ಸಾಂಗ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಹಿಂದೆ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ಸ್ಗಳು ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಅವನಿಗೆ ಒಳ್ಳೇದಾಗಬೇಕು. ಮತ್ತು ಹೀರೋ ಆಗ್ಬೋದು ಅಥವಾ ನಿರ್ಮಾಪಕರು, ಮೊದಲು ನಿರ್ಮಾಪಕರು, ನಾವೇನೇ ಕ್ರಿಯೇಟಿವ್ ಆಗಿದ್ದರೂ ನಮಗೆ ಒಬ್ಬ ನಿರ್ಮಾಪಕರು ಭಾಳ ಮುಖ್ಯ ಆಗ್ತಾರೆ. ಅವ್ರು ಹಾಕೋ ದುಡ್ಡುಗಳಿಂದನೇ ನಾವು ನಮ್ಮ ಕ್ರಿಯೇಟಿವ್ಗಳನ್ನು ನಾವು ತೋರಿಸೋಕ್ಕಾಗುತ್ತೆ. ನಾವು ಎಷ್ಟೇ ಬುದ್ಧಿವಂತರಾಗ್ಬೋದು ಅಂತ, ಎಷ್ಟೇ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಇರ್ಬೋದು, ಆ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಬ್ಬ ಸುಂದರನಿಗೆ ಅವನ ಮೇಲೆ ನಂಬಿ, ಅವನ ಕತೆ ಅವ್ರಿಗೆ ಇಷ್ಟ ಆಗಿ ಎಲ್ಲರೂ ಸೇರಿ ಮಾಡಿರೋದು, ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ಚೆನ್ನಾಗಿ ಬರೆದಿದ್ದಾರೆ, ಸುಂದರನು ಹಾಡು ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ಇಡೀ ಸಿನಿಮಾ ನೋಡಬೇಕು, ನಾನು ನೋಡ್ತೀನಿ, ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಲೊಕೇಶನ್ ಅಂತೂ ಭಾಳ ಎಕ್ಸಲೆಂಟ್ ಆಗಿದೆ. ಆಮೇಲೆ ಪೋಸ್ಟರ್ ಡಿಸೈನು ನನಗೆ ಇಷ್ಟ ಆಯಿತು. ಈಗ ಬರ್ತಾ ಇರೋ ಕೆಲವು ಪೋಸ್ಟರ್ ಡಿಸೈನ್ಗಳೆಲ್ಲ ನೋಡಿದ್ರೆ ತುಂಬ ಹಿಂಸೆ ಅನಿಸುತ್ತೆ. ಇದು ಒಂದು ಎಲ್ಲೋ ಈ ಸೌತ್ ಕೆನರಾ ನೇಟಿವಿಟಿಗೆ ತುಂಬ ಹತ್ತಿರವಾಗಿರುವಂಥ ಸಿನಿಮಾ. ನಾನು ಆ ಕಡೆ ಸೌತ್ ಕೆನರಾ 30 ವರ್ಷಗಳಿಂದ ನಾನು ಒಡನಾಟ ಇರೋದರಿಂದ ತುಂಬ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಒಂದು ಸಬ್ಜೆಕ್ಟು ಅಂತ ಅನ್ನಿಸ್ತಾ ಇದೆ. ತುಂಬ ನನಗೆ ಏನು ಹೇಳಬೇಕು ಅಂದರೆ, ಅವನು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾನೆ ಅಂತ ಅನಿಸ್ಲೇ ಇಲ್ಲ ನನಗೆ. ಇವತ್ತು ನೋಡಿದಂಥ ಸಾಂಗ್ ಆಗ್ಬೋದು ಮತ್ತು ಪ್ರೋಮೋ ಆಗ್ಬೋದು, ಮತ್ತು ಆರ್ಟಿಸ್ಟ್ಗಳೂ ಅಷ್ಟೇ, ಎಲ್ಲರೂ ರಂಗಭೂಮಿ ಕಲಾವಿದರನ್ನೆಲ್ಲ ಕೆಲವರು ಯೂಸ್ ಮಾಡಿದ್ದಾರೆ. ಅವರೆಲ್ಲ ಭಾಳ ಒಳ್ಳೆ ಕಲಾವಿದರು, ಅವ್ರು ಒಳ್ಳೇದಾಗಲಿ. ಆ ತಾಯಿ ಕೊಲ್ಲೂರು ಮೂಕಾಂಬಿಕೆ ಅವ್ರಿಗೆ ಒಳ್ಳೇದು ಮಾಡಲಿ. ಫಸ್ಟ್ ಟೈಮ್ ಮಾಡಿದ್ದಾರೆ ಎಲ್ಲ ಹೊಸಬರು ಅಂತ ಅನ್ನೋವಾಗಿಲ್ಲ ಇದು, ಅವ್ರು ಒಳ್ಳೇದಾಗಲಿ ಅಂತೇಳಿ ನಾನು ಆ ತಾಯಿ ಕೊಲ್ಲೂರು ಮೂಕಾಂಬಿಕೆಗೆ ಬೇಡ್ಕೊಳ್ತೀನಿ. ನಮಸ್ಕಾರ.